ಸ್ನೇಹಿತರೆ, ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಏನಕ್ಕೆ ಉಪಯೋಗಿಸುತ್ತಾರೆ? ಅಡಿಗೆ ಮಾಡೋದಕ್ಕೆ ಮತ್ತು ವೆಹಿಕಲ್ಗೆ ಉಪಯೋಗಿಸುತ್ತಾರೆ. ಆದರೆ ಭಾರತ ದೇಶದ ಮಾಯಾನಗರಿ ಮುಂಬೈಯಲ್ಲಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ಗಳನ್ನು ಯಾವುದಕ್ಕೆ ಬಳಸಿದ್ದಾರೆ ಗೊತ್ತಾ? ಗೊತ್ತಾದರೆ ಖಂಡಿತ ಆಶ್ಚರ್ಯ ವ್ಯಕ್ತಪಡಿಸುತ್ತೀರಾ. ಅಬ್ಬಬ್ಬಾ, ನಮ್ಮ ದೇಶದಲ್ಲಿ ದುಡ್ಡು ಮಾಡೋದಕ್ಕೆ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾರೆ ಅನ್ನೋದಕ್ಕೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಮುಂಬೈ ನಗರ ಮಾಯಾ ನಗರಿ ಅಂತ ಯಾಕೆ ಕರೀತಾರೆ ಅಂದರೆ ಮಾನವನ ಊಹೆಗೂ ನಿಲುಕದ ಘಟನೆಗಳು ಇಲ್ಲಿ ನಡೆಯುತ್ತೆ. ಎಲ್ಲರೂ ಹೇಳೋದು ಮುಂಬೈ ನಗರ ಒಂದು ಸಮುದ್ರ ಇದ್ದ ಹಾಗೆ ಅಂತ. ಆದರೆ ಮುಂಬೈ ಸಮುದ್ರ ಅಲ್ಲ, ಅತಿ ದೊಡ್ಡ ಸಾಗರ. ಈ ಸಾಗರದಲ್ಲಿ ಧುಮುಕಿ ಬದುಕಬೇಕು ಅಂದರೆ ರಕ್ತ ಸುರಿಸಬೇಕು, ಇಲ್ಲ ಅಂದರೆ ದೊಡ್ಡ ದೊಡ್ಡ ತಿಮಿಂಗಳು ನುಂಗಿಬಿಡ್ತವೆ. ಮುಂಬೈ ನಗರದಲ್ಲಿರುವ ಅತಿ ದೊಡ್ಡ ಮತ್ತು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಏರಿಯಾ ಅಂಧೇರಿ ಏರಿಯಾ. ಸಾಕಷ್ಟು ಬಾಲಿವುಡ್ ಸಿನಿಮಾಗಳ ಚಿತ್ರೀಕರಣ ಇದೇ ಏರಿಯಾದಲ್ಲೇ ನಡೆಯುತ್ತೆ. ಈ ಅಂಧೇರಿ ಏರಿಯಾದಲ್ಲಿ ನಡೆದ ಸಿಲಿಂಡರ್ ಘಟನೆ ಇಡೀ ಪ್ರಪಂಚವನ್ನೇ ಬೆಚ್ಚಿಬೀಳಿಸಿದೆ. ಸ್ನೇಹಿತರ, ಈ ರೀತಿಯ ಒಂದು ಘಟನೆ ನೀವ್ಯಾರೂ ಹಿಂದೆ ನೋಡಿಲ್ಲ, ಮುಂದೆ ನೋಡೋದು ಇಲ್ಲ ಅಂದುಕೊಳ್ಳುತ್ತೇನೆ. ಅಂಧೇರಿ ನಗರದಲ್ಲಿರುವ ಬಿಷೋಪ್ಸ್ ಸಿಲಿಂಡರ್ ಅಂಗಡಿ. ಅಂಧೇರಿ ನಗರದ ಶೇಕಡ 88% ಮನೆಗಳಿಗೆ ಇವರೇ ಸಿಲಿಂಡರ್ಗಳನ್ನು ರವಾನೆ ಮಾಡೋದು. ಕೇವಲ ಮನೆಗಳಿಗೆ ಸಿಲಿಂಡರ್ ಅನ್ನು ರವಾನೆ ಮಾಡೋದು ಅಷ್ಟೇ ಅಲ್ಲದೆ ಗಾಡಿಗಳಲ್ಲಿ ಇರುವ ಸಿಲಿಂಡರ್ಗೆ ಗ್ಯಾಸ್ ತುಂಬುವ ಕೇಂದ್ರ ಕೂಡ ಇದೆ. ಸ್ನೇಹಿತರ, ದಿನಾಂಕ 15/11/2023 ಮಧ್ಯಾಹ್ನ 3:30ಕ್ಕೆ ಅಂಧೇರಿಯಲ್ಲಿರುವ ಒಂದು ಮನೆಗೆ ಸಿಲಿಂಡರ್ ಅನ್ನು ಡಿಲಿವರ್ ಮಾಡಿ ಹೋಗ್ತಾರೆ. ಮನೆಯ ಮಾಲೀಕ ಸಿಲಿಂಡರ್ ಅನ್ನು ಸ್ಟೌಗೆ ಕನೆಕ್ಟ್ ಮಾಡಿ ಉಪಯೋಗಿಸೋಕೆ ಮುಂದಾಗ್ತಾನೆ. ಆದರೆ ಏನೇ ಮಾಡಿದರೂ ಒಲೆಯ ಜ್ವಾಲೆ ಉರಿಯೋದೇ ಇಲ್ಲ. ಈ ಹೊಸ ಗ್ಯಾಸ್ ಸಿಲಿಂಡರ್ ಖಾಲಿ ಆಗಿರಬಹುದಾ ಅಂತ ಮತ್ತೊಮ್ಮೆ ಸಿಲಿಂಡರ್ ಅನ್ನು ಪರೀಕ್ಷಿಸುತ್ತಾನೆ. ಸಿಲಿಂಡರ್ ತುಂಬಾ ತೂಕ ಇರುತ್ತೆ. ಸಿಲಿಂಡರ್ ತೂಕ ಇದೆ ಅಂದ ಮೇಲೆ ಒಳಗಡೆ ಅನಿಲ ಇದೆ ಎಂದು ಅರ್ಥ. ಗ್ಯಾಸ್ ಸ್ಟೌವ್ ಕೆಟ್ಟು ಹೋಗಿದೆ ಅಂದುಕೊಂಡು ಮಾರ್ಕೆಟ್ಗೆ ಹೋಗಿ ಹೊಸ ಗ್ಯಾಸ್ ಸ್ಟೌವ್ ಅನ್ನು ಖರೀದಿ ಮಾಡಿಕೊಂಡು ಮತ್ತೆ ಮನೆಗೆ ವಾಪಸ್ ಬರ್ತಾನೆ. ಹೊಸ ಸ್ಟೌವ್ಗೆ ಗ್ಯಾಸ್ ಕನೆಕ್ಟ್ ಮಾಡಿ ನೋಡ್ತಾನೆ, ಹೊಸ ಸ್ಟೌವ್ ಕೂಡ ವರ್ಕ್ ಆಗೋದಿಲ್ಲ. ಮನೆ ಮಾಲೀಕ ಸಿಲಿಂಡರ್ ಅನ್ನು ಜೋರಾಗಿ ಅಲಗಾಡಿಸಿ ನೋಡ್ತಾನೆ. ಸಿಲಿಂಡರ್ ಒಳಗೆ ಸಣ್ಣದಾಗಿ ಚಿಲ್ಲರೆ ಶಬ್ದ ಬರುತ್ತೆ. ಮಾಲೀಕನಿಗೆ ಅನುಮಾನ ಬಂದು ಸಿಲಿಂಡರ್ ಒಳಗಡೆ ಏನಿದೆ ಅಂತ ನೋಡಲು ನಿರ್ಧಾರ ಮಾಡ್ತಾನೆ. ಸಿಲಿಂಡರ್ ಅನ್ನು ಕಟ್ಟಿಂಗ್ ಮಷೀನ್ ಅಲ್ಲಿ ಕಟ್ ಮಾಡಿ ಒಳಗಡೆ ಏನಿದೆ ಅಂತ ನೋಡೋದಕ್ಕಿಂತ ಮುಂಚೆ ಸಿಲಿಂಡರ್ ಒಳಗಡೆ ಗ್ಯಾಸ್ ಇದಾನ ಇಲ್ಲವಾ ಎಂದು ಪರೀಕ್ಷೆ ಮಾಡಲು ಗ್ಯಾಸ್ ಡಿಟೆಕ್ಟರ್ ಮಷೀನ್ ಅನ್ನು ಖರೀದಿ ಮಾಡುತ್ತಾನೆ. ಈ ಗ್ಯಾಸ್ ಡಿಟೆಕ್ಟರ್ ಇಂದ ಗೊತ್ತಾಗುತ್ತೆ ಸಿಲಿಂಡರ್ ಒಳಗಡೆ ಸ್ವಲ್ಪನೂ ಗ್ಯಾಸ್ ಇಲ್ಲ ಅಂತ. ಒಂದು ವೇಳೆ ಸಿಲಿಂಡರ್ ಒಳಗಡೆ ಗ್ಯಾಸ್ ಇದ್ರೂ ಹೊರಗೆ ಬರ್ತಿಲ್ಲ ಅಂದಿದ್ರೆ ಸಿಲಿಂಡರ್ ಅನ್ನು ವಾಪಸ್ ಕೊಟ್ಟು ಹೊಸ ಗ್ಯಾಸ್ ತಗೋಬಹುದಿತ್ತು. ಆದರೆ ಸಿಲಿಂಡರ್ ತುಂಬಾ ತೂಕ ಇದೆ, ಗ್ಯಾಸ್ ಕೂಡ ಇಲ್ಲ. ಹಾಗಾಗಿ ಸಿಲಿಂಡರ್ ಅನ್ನು ಯಾವುದೇ ಭಯ ಇಲ್ಲದೆ ಕಟ್ಟಿಂಗ್ ಮಷೀನ್ ಅಲ್ಲಿ ಕಟ್ ಮಾಡಬಹುದು, ಬ್ಲಾಸ್ಟ್ ಆಗಲ್ಲ. ಇಷ್ಟೆಲ್ಲ ರಿಸ್ಕ್ ಇರೋದ್ರಿಂದಲೇ ಮಾಲೀಕ ಗ್ಯಾಸ್ ಡಿಟೆಕ್ಟರ್ ಅನ್ನು ಪರ್ಚೇಸ್ ಮಾಡಿ ಬಳಸಿದ್ದು. ಮನೆ ಮಾಲೀಕ ಗ್ಯಾಸ್ ಸಿಲಿಂಡರ್ ಅನ್ನು ಕಟ್ಟಿಂಗ್ ಮಷೀನ್ ಇಂದ ಕಟ್ ಮಾಡಿ ಗ್ಯಾಸ್ ಸಿಲಿಂಡರ್ ಒಳಗೆ ನೋಡಿ ಹೆದರಿ ಓಡೆ ಹೋಗ್ತಾನೆ. ಸ್ನೇಹಿತರೆ, ಈ ಸಿಲಿಂಡರ್ ಒಳಗೆ ಏನಿತ್ತು ಗೊತ್ತಾ? ರಾಶಿ ರಾಶಿ ಚಿನ್ನ ಮತ್ತು ಡ್ರಗ್ಸ್ ಪ್ಯಾಕೆಟ್ಗಳು. ಸಿಲಿಂಡರ್ ಒಳಗೆ ಚಿನ್ನ ಮತ್ತು ಡ್ರಗ್ಸ್ ನೋಡಿದ್ರೆ ಯಾರಿಗೆ ಭಯ ಆಗಲ್ಲ ಹೇಳಿ? ತಕ್ಷಣ ಮಾಲೀಕ ಯಾವುದೇ ರಿಸ್ಕ್ ಬೇಡ ಅಂತ ಪೊಲೀಸರಿಗೆ ತಿಳಿಸ್ಬಿಡ್ತಾನೆ. ನಂತರ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲಿಸ್ತಾರೆ. ಸ್ವತಃ ಪೊಲೀಸರೇ ಹೇಳ್ತಾರೆ, ಈ ರೀತಿಯ ಒಂದು ದೃಶ್ಯ ನಮ್ಮ ಜೀವನದಲ್ಲೇ ನೋಡಿಲ್ಲ ಅಂತ. ಪೊಲೀಸರು ಗ್ಯಾಸ್ ಸಿಲಿಂಡರ್ ಮಾಲೀಕನನ್ನು ಬಂಧಿಸಿ ವಿಚಾರಿಸುತ್ತಾರೆ. ಎಲ್ಲ ಸತ್ಯ ಬಾಯ್ಬಿಡುತ್ತಾನೆ. ಈ ಸಿಲಿಂಡರ್ ಮಾರಾಟ ಮಾಡುವ ಮಾಲೀಕ 10 ವರ್ಷದ ಹಿಂದೆ ಸ್ಮಗ್ಲಿಂಗ್ ಕೇಸಲ್ಲಿ ಜೈಲಿಗೆ ಹೋಗಿದ್ದ, ಮತ್ತೆ ರಿಲೀಸ್ ಆಗ್ತಾನೆ. ರಿಲೀಸ್ ಆದ ಕೇವಲ 6 ತಿಂಗಳಲ್ಲಿ ಸಿಲಿಂಡರ್ ಮಾರಾಟ ಮಾಡುವ ಬಿಸ್ನೆಸ್ ಆರಂಭ ಮಾಡುತ್ತಾನೆ. ಸಿಲಿಂಡರ್ ಬಿಸ್ನೆಸ್ ಆರಂಭ ಮಾಡಿದರೂ ಕೂಡ ಸ್ಮಗ್ಲಿಂಗ್ ಮಾಡೋದನ್ನ ಮಾತ್ರ ಬಿಡೋದಿಲ್ಲ. ಹುಟ್ಟು ಗುಣ ಶತ್ರು ಹೋಗಲ್ಲ ಅಂತಾರಲ್ಲ ಅದೇ ರೀತಿ. ಸ್ನೇಹಿತರೆ, ಇವನು ಹೇಗೆ ಸ್ಮಗ್ಲಿಂಗ್ ಮಾಡ್ತಿದ್ದ ಗೊತ್ತಾ? ಇವನ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಸ್ನೇಹಿತರೆ, ಮುಂಬೈ ನಗರದಲ್ಲಿ ಇರೋದು ಅರೇಬಿಯನ್ ಸಿ. ಈ ಅರೇಬಿಯನ್ ಸಮುದ್ರ ಸೌದಿ ಅರೇಬಿಯಾ, ಒಮೆನ್, ಯೆಮೆನ್, ಸೊಲೆಮಿಯಾ, ಮಡಗಾಸ್ಕರ್ ದೇಶಗಳಿಗೆ ಕನೆಕ್ಟ್ ಆಗಿದೆ. ಇಷ್ಟು ದೇಶಗಳಿಂದ ಭಾರತ ದೇಶಕ್ಕೆ ಅತಿ ಹೆಚ್ಚಾಗಿ ಸ್ಮಗ್ಲಿಂಗ್ ಗೂಡ್ಸ್ ಬರುತ್ತೆ. 2014 ಮುಂಚೆ ರಾಜಾರೋಷವಾಗಿ ನೇರವಾಗಿ ಯಾರ ಭಯವೂ ಇಲ್ಲದೆ ದೊಡ್ಡ ದೊಡ್ಡ ದೋಣಿಗಳಲ್ಲಿ ಸ್ಮಗ್ಲಿಂಗ್ ಗೂಡ್ಸ್ ತೆಗೆದುಕೊಂಡು ಮುಂಬೈ ನಗರಕ್ಕೆ ಬರ್ತಾ ಇದ್ರು. ಆದರೆ ಯಾವಾಗ 2015 ಇಂಡಿಯನ್ ಅರೇಬಿಯನ್ ಸಿ ಸೆಕ್ಯೂರಿಟಿ ಹೆಚ್ಚಾಗುತ್ತೋ ಸ್ಮಗ್ಲಿಂಗ್ ಮಾಡೋದು ತುಂಬಾ ಕಷ್ಟವಾಗಿ ಬಿಡುತ್ತೆ. ಇದೇ ಸಮಯಕ್ಕೆ ಬೇರೆ ದೇಶಗಳ ಸ್ಮಗ್ಲರ್ಸ್ ಅನ್ನು ಕಾಂಟ್ಯಾಕ್ಟ್ ಮಾಡಿದ್ದು ಈ ಸಿಲಿಂಡರ್ ಮಾಲೀಕ. ನಿಮ್ಮ ಸ್ಮಗ್ಲಿಂಗ್ ವಸ್ತುಗಳನ್ನು ಭಾರತ ದೇಶಕ್ಕೆ ಪ್ರವೇಶ ಮಾಡುವಂತೆ ನಾನು ನಿಮಗೆ ಸಹಾಯ ಮಾಡುತ್ತೇನೆ. ನನ್ನ ಸಹಾಯ ಇಲ್ಲದೆ ನೀವು ಭಾರತ ದೇಶದಲ್ಲಿ ವ್ಯಾಪಾರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಸ್ಮಗ್ಲರ್ಸ್ ಹತ್ರ ಡೀಲ್ ಮಾಡಿಕೊಳ್ಳುತ್ತಾನೆ. ನಂತರ ಸಿಲಿಂಡರ್ ಮಾಲೀಕ ಸ್ಮಗ್ಲಿಂಗ್ ಗೂಡ್ಸ್ ಅನ್ನು ಭಾರತ ದೇಶಕ್ಕೆ ಹೇಗೆ ರವಾನೆ ಮಾಡಬೇಕು ಎಂಬುದರ ಖತರ್ನಾಕ್ ಐಡಿಯಾ ಕೊಡ್ತಾನೆ. ಅದೇನಪ್ಪ ಅಂದರೆ, ಮುಂಬೈ ನಗರದಲ್ಲಿ ಮಾರುವಂತಹ ಸಿಲಿಂಡರ್ಗಳನ್ನು ನೀವು ರೆಡಿ ಮಾಡಿ ಸಿಲಿಂಡರ್ ಒಳಗಡೆ ಸ್ಮಗ್ಲಿಂಗ್ ಗೂಡ್ಸ್ ತುಂಬಿ ಅರ್ಧ ಅರೇಬಿಯನ್ ಸೀಗೆ ಬಂದು ಸಿಲಿಂಡರ್ ಅನ್ನು ಸಮುದ್ರಕ್ಕೆ ಬಿಸಾಕಿ ಹೋಗಿ. ಮುಂದಿನ ಕೆಲಸ ನಾನು ನೋಡಿಕೊಳ್ಳುತ್ತೇನೆ ಅಂತ ಹೇಳ್ತಾನೆ.
ಸ್ಮಗ್ಲರ್ಸ್ ಗಳು ಸ್ಮಗ್ಲಿಂಗ್ ಗೂಡ್ಸ್ ತುಂಬಿದ ಸಿಲಿಂಡರ್ ಗಳನ್ನು ಅರೇಬಿಯನ್ ಸೀ ಅರ್ಧಕ್ಕೆ ಬಂದು ಬಿಸಾಕಿ ಹೋಗ್ತಾರೆ. ನಂತರ ಮಾಲೀಕನ ಹುಡುಗರು ಕೋಸ್ಟಲ್ ಗಾರ್ಡ್ಸ್ ಗೆ ಗೊತ್ತಾಗದಂತೆ ಸಣ್ಣ ದೋಣಿಯಲ್ಲಿ ಬಂದು ಸಮುದ್ರಕ್ಕೆ ಜಿಗಿದು ಗ್ಯಾಸ್ ಸಿಲಿಂಡರ್ ಅನ್ನು ಹೊರತೆಗೆದು ಲೋಡ್ ಮಾಡಿ ಈ ಸಿಲಿಂಡರ್ ಗಳನ್ನು ಅಂಗಡಿಗೆ ತೆಗೆದುಕೊಂಡು ಹೋಗಿ ಸ್ಟೋರ್ ಮಾಡ್ತಾರೆ. ಗ್ಯಾಸ್ ಸಿಲಿಂಡರ್ ಅಲ್ಲಿ ಯಾಕೆ ಸ್ಮಗ್ಲಿಂಗ್ ಮಾಡೋದಕ್ಕೆ ಐಡಿಯಾ ಕೊಡುತ್ತಾನೆ ಅಂದರೆ, ಪ್ರತಿದಿನ ಸಿಲಿಂಡರ್ ಅನ್ನು ಮನೆಗೆ ತಲುಪಿಸುವಾಗ ಈ ಸ್ಮಗ್ಲಿಂಗ್ ಸಿಲಿಂಡರ್ ಅನ್ನು ಕೂಡ ಜೊತೆಗೆ ತೆಗೆದುಕೊಂಡು ಹೋಗೋದು. ಸ್ಮಗ್ಲಿಂಗ್ ಗೂಡ್ಸ್ ಅನ್ನು ಸೇರಬೇಕಾದ ಜಾಗಕ್ಕೆ ಸುಲಭವಾಗಿ ಸೇರಿಸಬಹುದು. ಈ ರೀತಿ ಮಾಡೋದ್ರಿಂದ ಯಾರಿಗೂ ಗೊತ್ತೇ ಆಗೋದಿಲ್ಲ. ಎಲ್ ಪಿ ಜಿ ಸಿಲಿಂಡರ್ ಡಿಲಿವರ್ ಮಾಡುವ ಸಮಯದಲ್ಲಿ ತಪ್ಪಾಗಿ ಈ ಸ್ಮಗ್ಲಿಂಗ್ ಗೂಡ್ಸ್ ಅನ್ನು ಡಿಲಿವರ್ ಮಾಡಿಬಿಡ್ತಾನೆ. ಹಾಗಾಗಿ ಮಾಲೀಕ ಸಿಕ್ಕಿ ಹಾಕಿಕೊಳ್ತಾನೆ. ಸ್ಮಗ್ಲರ್ಸ್ ಗಳು ಭಾರತ ದೇಶಕ್ಕೆ ಸ್ಮಗಲ್ ಮಾಡೋದಕ್ಕೆ ಯಾವುದಾದ್ರೂ ದಾರಿಯೊಂದು ಹುಡುಕುತ್ತಲೇ ಇರುತ್ತೆ. ಒಂದು ದಾರಿ ಮುಚ್ಚಿದರೆ ಮತ್ತೊಂದು ದಾರಿ, ಆ ದಾರಿಯು ಮುಚ್ಚಿದರೆ ಮತ್ತೊಂದು ದಾರಿ. ಸಿಲಿಂಡರ್ ಒಳಗೆ ಸ್ಮಗ್ಲಿಂಗ್ ಗೂಡ್ಸ್ ತುಂಬಿಸಿ ಮಾರಾಟ ಮಾಡುತ್ತಿದ್ದ ಚಟುವಟಿಕೆ ಸದ್ಯಕ್ಕೆ ನಿಂತಿದೆ. ಆದರೆ ಈ ಸ್ಮಗ್ಲರ್ಸ್ ಗಳು ಬೇರೆ ಯಾವ ದಾರಿಯನ್ನು ಹುಡುಕುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಅರೇಬಿಯನ್ ಸೀ ಮತ್ತು ಬೇ ಆಫ್ ಬೆಂಗಾಲ್ ಈ ಎರಡೂ ಸಾಗರವನ್ನು ಭದ್ರ ಮಾಡಿದರೆ ಭಾರತ ದೇಶ 100% ಸೇಫ್. ಹಾಗಾಗಿ ಮುಂದಿನ ವರ್ಷ ಓಷನ್ ಫ್ಲೈಯರ್ಸ್ ಎಂಬುವ ಡ್ರೋನ್ ಮಷೀನ್ ಗಳನ್ನು ಭಾರತ ದೇಶದ ಸೆಕ್ಯೂರಿಟಿ ಫೀಲ್ಡ್ ಗೆ ಇಳಿಸುತ್ತಾ ಇದ್ದಾರೆ. ಈ ಹಾರುವ ಡ್ರೋನ್ ಗಳು ಅರೇಬಿಯನ್ ಸೀ ಮತ್ತು ಬೇ ಆಫ್ ಬೆಂಗಾಲ್ ಸಮುದ್ರದ ಮೇಲೆ ತಮ್ಮ ಕೆಲಸ ಆರಂಭ ಮಾಡುತ್ತೆ. ಎಷ್ಟು ಶಕ್ತಿಶಾಲಿ ಡ್ರೋನ್ಸ್ ಅಂದರೆ ಕೇವಲ ಸಮುದ್ರದ ಸೆಕ್ಯೂರಿಟಿಗೆ ಮಾಡಿರುವ ಡ್ರೋನ್ಸ್ ಗಳು. ಸಮುದ್ರದ ಒಂದು ಇಂಚನ್ನು ಬಿಡದ ಹಾಗೆ ಕವರ್ ಮಾಡುತ್ತೆ. ಸಮುದ್ರದ ಒಳಗಡೆ ಹೊರಗಡೆ ಯಾವುದೇ ಅಹಿತಕರ ಘಟನೆ ಕಂಡು ಬಂದಲ್ಲಿ ತಕ್ಷಣ ಕೋಸ್ಟಲ್ ಗಾರ್ಡ್ಸ್ ಗೆ ಮಾಹಿತಿ ರವಾನೆ ಮಾಡುತ್ತೆ. ನಿಜವಾಗಿಯೂ ಈ ಸೀ ಡ್ರೋನ್ಸ್ ಒಂದು ಅದ್ಭುತ ಅಂತ ಹೇಳಬಹುದು. ಈ ಸಮುದ್ರ ಡ್ರೋನ್ಸ್ ಗಳ ಸಹಾಯದಿಂದ ಸಮುದ್ರದಲ್ಲಿ ನಡೆಯುವ ಸ್ಮಗ್ಲಿಂಗ್ ಚಟುವಟಿಕೆಗಳು ಸಂಪೂರ್ಣವಾಗಿ ಬಂದಾಗಲಿದೆ. ಸ್ನೇಹಿತರೆ, ಈ ಸಿಲಿಂಡರ್ ಸ್ಮಗ್ಲಿಂಗ್ ಮೊದಲು ಶುರು ಆಗಿದ್ದು ಚೈನಾ, ಜಪಾನ್ ಮತ್ತು ರಷ್ಯಾ ದೇಶಗಳಲ್ಲಿ. ಅದೇ ಟೆಕ್ನಿಕ್ ಅನ್ನು ಈಗ ಭಾರತ ದೇಶದಲ್ಲೂ ಬಳಸಿದ್ದಾರೆ ಎಂಬುದು ಮಾಹಿತಿ ಬಂದಿದೆ. ಒಟ್ಟಿನಲ್ಲಿ ಈ ಸಿಲಿಂಡರ್ ಸ್ಮಗ್ಲಿಂಗ್ ಭಾರತ ದೇಶದ ಜನತೆಯನ್ನು ಹೆದರಿಸಿದ್ದು ಸುಳ್ಳಲ್ಲ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.